ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಹಳ ವಿಶಿಷ್ಟ ಮತ್ತು ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿರತಕ್ಕಂತದ್ದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಪ್ರಮುಖವಾಗಿ ಪಾರಂಪರಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರತಕ್ಕಂತ ಮಲ್ಲೇಶ್ವರಂನಲ್ಲಿ ದೇವಾಲಯಗಳ ನಗರಿ ಅಂತಲೇ ಕರೆಸಿಕೊಂಡಿರತಕ್ಕಂತದ್ದು ಈ ಮಲ್ಲೇಶ್ವರಂ ಕ್ಷೇತ್ರ. ಇಲ್ಲಿ ಸತತವಾಗಿ 3 ಬಾರಿ ಆಯ್ಕೆ ಆಗಿರತಕ್ಕಂತವರು ಅಶ್ವಥ್ ನಾರಾಯಣ ಅವರು. ತಾಯಿ ಗಂಗಮ್ಮ ಮತ್ತೆ ಕಾಡು ಮಲ್ಲಿಕಾರ್ಜುನ ಆಶೀರ್ವಾದ ಯಾರ ಮೇಲಿದೆ? ಕಾಂಗ್ರೆಸ್ ನಿಂದ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ. ಬಿಜೆಪಿ ಇಂದ ನೇ ಟಿಕೆಟ್ ಅಶ್ವಥ್ ನಾರಾಯಣ ಅವರಿಗೆ ಫೈನಲ್ ಆಗಿರತಕ್ಕಂತದ್ದು. ಅಶ್ವಥ್ ನಾರಾಯಣ ಅವರ ಮೇಲೆ 4ನೇ ಬಾರಿ ಮತದಾರರು ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನ ನಾವು ಇವತ್ತಿನ ಆಟೋ ರಿಪೋರ್ಟ್ ಅಲ್ಲಿ ನೋಡೋಣ. ಬನ್ನಿ. ಶಾಸಕರ ಬಗ್ಗೆ ಮತ್ತೆ ಇಲ್ಲಿನ ಡೆವಲಪ್ಮೆಂಟ್ ವರ್ಕ್ ಗಳ ಬಗ್ಗೆ ಮತ್ತೆ ಇಲ್ಲಿನ ಮತದಾರರ ಒಲವು ಯಾರ ಕಡೆ ಇದೆ ಅನ್ನೋದನ್ನ ಕೇಳೋಣ ಬನ್ನಿ. ನೀವು ಮಲ್ಲೇಶ್ವರಂ ಕ್ಷೇತ್ರ ಮತದಾರರ? ನಾವು ಮಲ್ಲೇಶ್ವರಂ ಕನ್ಸ್ಟಿಟ್ಯೂಯನ್ಸಿ ಅವರು. ಇಲ್ಲಿ ಏನ್ ಕೆಲಸ ಆಗಬೇಕಾಯ್ತು, ಏನ್ ಆಗಿದೆ ಸರ್? ಎಲ್ಲಾ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ. ಮುಂಚೆಗಿನ ತುಂಬಾ ಡೆವಲಪ್ಮೆಂಟ್ಸ್ ಆಗಿದೆ, ಎಲ್ಲ ರೋಡು ಚೆನ್ನಾಗಿ ಮಾಡಿದ್ದಾರೆ. ಇನ್ನು 50 ವರ್ಷದಲ್ಲಿ ಏನ್ ಮಾಡಬೇಕಾಗಿತ್ತು, 50 ವರ್ಷಕ್ಕೆ ಮುಂಚೆನೆ ಎಲ್ಲ ಫುಲ್ ಪೈಪ್ಗಳೆಲ್ಲ ಮಾಡಿದ್ದಾರೆ. ಇನ್ನು 50 ವರ್ಷ ಏನು ಭಯ ಇಲ್ಲ. ನಮ್ಮ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ಸೂಪರ್ ಆಗಿ ಎಲ್ಲ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಇವತ್ತು ಒಂದು ಮೀಟಿಂಗ್ ಮಾಡಿದ್ದಾರೆ, ನಮ್ಮೆಲ್ಲರಿಗೂ ಒಂದು ಕಿಟ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಮಗೆ ಸಹಕಾರ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ನಮ್ಮ ಒಂದು ಮಲೇಶ್ವರಂ ಕಾನ್ಸ್ಟಿಟ್ಯೂಯನ್ಸಿಗೆ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರೇ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ನಾವೆಲ್ಲ ಇದೀವಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಸರ್. ಸರ್, ಅಶ್ವಥ್ ನಾರಾಯಣವನ್ನು ಯಾಕೆ ಆಯ್ಕೆ ಮಾಡ್ತೀರಾ ಅಥವಾ ಬೇರೆ ಏನನ್ನ ಆಯ್ಕೆ ಮಾಡ್ತೀರಾ? ಇಲ್ಲ, ಅಶ್ವಥ್ ನಾರಾಯಣ ಒಳ್ಳೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಒಳ್ಳೆ ಸೌಲಭ್ಯ ಕೊಟ್ಟಿದ್ದಾರೆ ಮತ್ತು ಎಲ್ಲ ಒಂದು ಕಾರ್ಯಕ್ರಮಗಳು ಚೆನ್ನಾಗಿ ಮಾಡ್ತಿದ್ದಾರೆ, ನಡೆಸ್ತಾ ಇದ್ದಾರೆ. ಅವರು ಮುಂದೆ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಯಾಕೆ ಅಶ್ವಥ್ ನಾರಾಯಣ ಅವ್ರನ್ನ ಯಾಕೆ ಮಾಡೋದು? ಎಲ್ಲ ಜನಗಳಿಗೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟು ಮತ್ತು ಎಲ್ಲ ಬೆಂಬಲ ಕೊಟ್ಟು ಇದು ಮಾಡ್ತಾ ಇರೋದ್ರಿಂದ ಅವ್ರು ಬರ್ತಾರೆ ಅನ್ನೋ ಒಂದು ಹೋಪ್ ನಮಗಿದೆ. ಸರ್, ನೀವೇನು ಹೇಳ್ತೀರಾ ಅಂದರೆ, ಈಗ ಚುನಾವಣೆ ಹತ್ರ ಬರ್ತೈತೆ, ನೀವು ಯಾವ ಪಕ್ಷಕ್ಕೆ ಮತ ಕೊಡ್ತೀರಾ ಅಂತ? ನಾವು ಬಿಜೆಪಿ ಪಕ್ಷಕ್ಕೆ ಮತ ಕೊಡ್ತೀವಿ ಸರ್. ನಮಗೆ ಎಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಮತ್ತು ನಾವು ನಮ್ಮ ಸವಿತ ಸಮಾಜ ಅವ್ರನ್ನ ಮುಂದುವರಿಸಕ್ಕೆ ಕೇಳಿ ಬಂದು ಎಲ್ಲ ಒಳ್ಳೆ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ದಾರೆ. ನಮಗೊಂದು ಸೆಲೂನ್ ಕಿಟ್ಟು ಕೊಟ್ಟಿದ್ದಾರೆ, ಅದರಿಂದ ನಮಗೆ ಅಶ್ವಥ್ ನಾರಾಯಣ ಅವರೇ ಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಸರ್. ಇನ್ನು ಸಾಕಷ್ಟು ಜನ ಮಾತಾಡ್ಸೋದಿದೆ, ಮುಂದೆ ಹೋಗೋಣ ಮಾತಾಡ್ಸ್ಕೊಂಡು. ಜನರು ಏನು ಹೇಳ್ತಾರೆ ಇಲ್ಲಿ ಮತದಾರರು ಮಲ್ಲೇಶ್ವರಂ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ, ಅಶ್ವಥ್ ನಾರಾಯಣ ಅವ್ರ ಪರ ಒಲವು ತೋರಿಸ್ತಾರೆ ಅಥವಾ ಬೇರೆಯವ್ರ ಪರ ಒಲವು ತೋರಿಸ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಸಾಕಷ್ಟು ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಇಲ್ಲಿನ ಮಾರ್ಕೆಟ್ಗಳು. ಇಲ್ಲಿನ ಮಾರ್ಕೆಟ್ಗಳಿಗೆ ನೂರಾರು ಕಡೆಯಿಂದ ಜನರು ಸಹ ಬರ್ತಾರೆ. ಇಲ್ಲಿನ ಮಾರ್ಕೆಟ್ಗಳಿಗೆ ಮಲ್ಲೇಶ್ವರಂನ ನಿವಾಸಿಗಳು ಸಹ ಬರ್ತಾರೆ. ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಜನನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಈ ಬಾರಿಯ ಚುನಾವಣೆಯ ಕಾವು ಅಲ್ಲಿನ ಜನಗಳಿಗೆ ಯಾವ ರೀತಿ ಅನ್ನೋದನ್ನು ಬನ್ನಿ ಕೇಳೋಣ. ಆಂಟಿ, ಹೆಂಗಿದೆ ವ್ಯಾಪಾರ ಎಲ್ಲ? ಸುಮಾರಾಗಿ ನಡೀತಾ ಇದೆ ವ್ಯಾಪಾರ. ನಡೀತಾ ಇದೆಯಾ? ಸುಮಾರು ಇದೆ. ಈಗ ಚುನಾವಣೆ ಹತ್ರ ಬರ್ತೈತೆ, ಇನ್ನೊಂದು 2 ತಿಂಗಳು ಚುನಾವಣೆ ಇದೆ. ಈಗ ಯಾಪ ಹೆಂಗಿದೆ ಇಲ್ಲಿ ವರ್ಗು ಡೆವಲಪ್ಮೆಂಟ್? ಹುಡ್ಕೊಳ್ಳೋ ಆಗಿದಾವ ಹೆಂಗೆ ಏನು? ಹುಡ್ಕೊಳ್ಳೋ ಅಷ್ಟು ಇಲ್ಲ, ಸುಮಾರಾಗಿ ಮನೆ ಖರ್ಚಿಗೆ ನಡ್ಕೊಂಡು ಹೋಗುತ್ತೆ ಅಷ್ಟೇ. 10-15 ವರ್ಷ ಆಯಿತು ಚೆನ್ನಾಗಿ ಬಿಸ್ನೆಸ್ ಆಗಿ, ಮನೆ ಖರ್ಚಿಗೆ ನಡ್ಸ್ಕೊಂಡು ಹೋಗುತ್ತೆ ಅಷ್ಟೇ. ಓಕೆ, ಇಲ್ಲ ಅಲ್ಲ, ಈಗ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿದೆಯಾ? ಇಲ್ಲಿ ಶಾಸಕರು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದಾರಾ? ಆಗಿದೆ. ಯಾರ ಪರ ಇದೆ ನಿಮ್ಮ ಒಲವು? ಅಶ್ವಥ್ ನಾರಾಯಣ. ಅಶ್ವಥ್ ನಾರಾಯಣ ಅವರು ಯಾಕೆ ಅಶ್ವಥ್ ನಾರಾಯಣ ಅವ್ರಿಗೆ ಓಟ್ ಹಾಕ್ಬೇಕು? ಎಲ್ಲರಿಗೂ ಹೆಲ್ಪ್ ಮಾಡ್ತಾರಲ್ಲ, ಅವ್ರಿಗೆ ಅವ್ರು ಇಷ್ಟಪಡ್ತಾರೆ. ಓಕೆ, ಇನ್ನು ಸುಮಾರು ಜನ ಇದ್ರೆ ಮಾತಾಡ್ಸ್ಕೊಂಡು ಹೋಗೋಣ. ಆಂಟಿ, ಹೆಂಗಿದೆ ನಿಮ್ದು ಬಿಸ್ನೆಸ್? ಮಾಮೂಲಿ ನಡೀತಾ ಇರುತ್ತೆ ವ್ಯಾಪಾರ. ಚೆನ್ನಾಗಿ ನಡೀತಿದೆ ಬಿಸ್ನೆಸ್ ಎಲ್ಲ? ಅದಷ್ಟೇ. ಈಗ ಚುನಾವಣೆ ಹತ್ರ ಬರ್ತೈತೆ, ಸಾಕಷ್ಟು ಅಂದ್ರೆ ಕಾಂಗ್ರೆಸ್, ಬಿಜೆಪಿ, JDS ಅಂತ ಇದಾವೆ. ಇಲ್ಲಿನ ವರ್ಕ್ಗಳು ಹೆಂಗಿದೆ, ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಾಗಿದಾವೆ? ಬಿಜೆಪಿ ಅವರು ಚೆನ್ನಾಗೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಎಲ್ಲ ರೋಡುಗಳು ಎಲ್ಲ ಪಾರ್ಕ್ಗಳೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಆದಷ್ಟು ಪರವಾಗಿಲ್ಲ, ಬಿಜೆಪಿ ಅವರಿಗೆ ನಾವು ಓಟ್ ಹಾಕೋದೇ ಬಿಜೆಪಿ ಅವರಿಗೆ. ಯಾಕೆ ಅಶ್ವಥ್ ನಾರಾಯಣ ಅವ್ರಿಗೆ ಓಟ್ ಹಾಕ್ತೀರಾ ನೀವು? ನಾವು ತುಂಬಾ ವರ್ಷದಿಂದ ಅವ್ರಿಗೆ ಹಾಕೋದೇ ಅವ್ರಿಗೆ ನಾವು. ಓಕೆ, ಕೆಲಸ ಚೆನ್ನಾಗಿ ಕೆಲಸ ಮಾಡಿದಾರ? ಅವರೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಓಕೆ, ಮಾಡಿಸ್ತಾನೂ ಇದ್ದಾರೆ, ನಾವು ಅವ್ರಿಗೆ ಓಟ್ ಹಾಕೋದು. ಓಕೆ. ನನ್ನ ಹೆಸರು ಸೆಲ್ವಿಯಪ್ಪ.
ಅವರೇ ವ್ಯಾಪಾರ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಓಕೆ, ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಮಲ್ಲೇಶ್ವರ? 30 ವರ್ಷದಿಂದ ವ್ಯಾಪಾರ. 30 ವರ್ಷದಿಂದ ಹೆಂಗಿದೆ ಮಲ್ಲೇಶ್ವರಂ ಕ್ಷೇತ್ರ? ತುಂಬಾ ಇಷ್ಟ ಆಗಿದೆ, ಒಳ್ಳೆ ಮಲ್ಲೇಶ್ವರ, ಒಳ್ಳೆ ಜನ ಬರ್ತಾರೆ. ಓಕೆ, ಪರವಾಗಿಲ್ಲ. ಇದೆ ಚುನಾವಣೆ ಹತ್ರ ಬರ್ತೈತೆ, ಎಲೆಕ್ಷನ್ ಟ್ರೆಂಡ್ ಸಹ ಕ್ರಿಯೇಟ್ ಆಗ್ತಾ ಇದೆ. ಹೌದಪ್ಪ. ನೀವು ಯಾವ ಈಗ ಇಲ್ಲಿನ ಕ್ಷೇತ್ರಕರು, ಈಗ ಕ್ಷೇತ್ರದ ಶಾಸಕರು ಅಶ್ವಥ್ ನಾರಾಯಣ ಅವರು, ಹೌದು, ಹೆಂಗ್ ವರ್ಕ್ ಮಾಡಿದಾರೆ? ಏನು ಮಾಡಿದ್ದಾರೆ? ನಮ್ಮ ಮಗಳಿಗೆ ಪಿಂಚಿನ ಬರಂಗಲ್ಲ ಮಾಡಿದ್ದಾರೆ, ಅವ್ರಿಗೆ ಓಟ್ ಹಾಕೋದಪ್ಪ. ಅಶ್ವಥ್ ನಾರಾಯಣ ಅವ್ರಿಗೆ ಓಟ್ ಹಾಕ್ತೀರಾ? ಹೌದು. ಓಕೆ, ಶಾಸಕರಿಗೆ ಅಶ್ವಥ್ ನಾರಾಯಣ ಅವ್ರಿಗೆ ಏನು ಹೆಲ್ಪ್ ಮಾಡ್ತಾ ಇದ್ದಾರಾ? ಅವ್ರು ಮಾಡ್ತಾರೆ, ಏನು ಮಾಡ್ತೀರಿ ಅಂತಾರೆ, ಏನು ಮಾಡ್ತಾನಿಲ್ಲ ಇನ್ನ. ಓಕೆ, ನಿಮ್ಮ ಅಂಗರೆ ನೀವು ಇಷ್ಟೇ ಬದಲಾವಣೆ ಏನನ್ನ ಬಯಸಿದೀರಾ? ಬದಲಾವಣೆ ಮಾಡಬೇಕು, ಬಡವಾಳ ಹಾಕೋದ್ರೆ ಲಾಸ್ ಆಗ್ತಾ ಇದೆ. ಹೆಂಗೆ ಸ್ವಪ್ನ ಪರ ಎಲ್ಲ ಹೆಂಗ್ ನಡೀತಾ ಇದೆ ಆಂಟಿ? ಪರವಾಗಿಲ್ಲ ಸಮಯ, ಸುಮಾರು ನಡೀತಾ ಇದೆಯಾ? ಹೆಂಗಿದೆ ಬಿಸ್ನೆಸ್? ಪರವಾಗಿಲ್ಲ, ಸುಮಾರಾಗಿ, ಮೊದ್ಲು ತರ ಇಲ್ಲ, ಮೊದ್ಲಿನ ತರ ಇಲ್ಲ, ಕೊರೋನಾ ಬರಕ್ ಮೊದ್ಲು ಇದ್ದಂಗ ಹಂಗಿಲ್ಲ, ಇವಾಗ ಸ್ವಲ್ಪ ಸುಮಾರಾಗಿ ಆಗುತ್ತೆ. ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಇಲ್ಲಿನ ಈ ಕ್ಷೇತ್ರದ ಶಾಸಕರಾಗಿ ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಇನ್ನು ಅನೇಕ ಮಂದಿ ಈಗ ಹೊಸಬ್ರು ಬರ್ತಾ ಇದಾರೆ, ಯಾರ ಪಲ ನಿಮ್ಮ ಒಲವು ಇದೆ ಅಂತ? ನಾವು ಅಶ್ವಥ್ ನಾರಾಯಣ ಅವ್ರಿಗೆ ಹಾಕ್ತೀವಿ. ಯಾಕೆ ಅಶ್ವಥ್ ನಾರಾಯಣ ಅವ್ರಿಗೆ ಹಾಕ್ಬೇಕು? ನಮ್ಮ ಮಾರ್ಕೆಟ್ ಅವರೆಲ್ಲ ಇದು ಮಾಡಿಕೊಟ್ಟಿದ್ದಾರೆ. ಓಕೆ, ನಮ್ಗೆ ಒಳ್ಳೇದು ಮಾಡಿದ್ದಾರೆ, ಅವ್ರಿಗೆ ಹಾಕ್ತೀವಿ. ಓಕೆ, ಇನ್ನು ಒಳಗಡೆ ತುಂಬ ಜನ ಮಾತಾಡ್ಸೋದಿದೆ, ಬನ್ನಿ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ. ಓಕೆ, ಇನ್ನು ಸ್ವಲ್ಪ ಜನ ಅಷ್ಟು ಮಾತಾಡ್ಸೋಣ, ಮಲ್ಲೇಶ್ವರಂ ಮತದಾರರು ಏನು ಹೇಳ್ತಾರೆ, ಯಾರ ಪರ ಒಲವಿದೆ ಅಂತ? ಹೆಂಗಿದೆ ವ್ಯಾಪಾರ? ವ್ಯಾಪಾರ ಎಲ್ಲ ಫಸ್ಟ್ ಕ್ಲಾಸ್ ನಡೀತಾ ಇದೆ. ಹೌದಾ? ಇನ್ನೇನು ಈಗ ಚುನಾವಣೆ ಹತ್ರ ಬರ್ತೈತೆ, ಇನ್ನೊಂದು ಎರಡು ತಿಂಗಳಿದೆ, ಹೆಂಗೆ ಕೆಲಸಗಳೆಲ್ಲ ಆಗಿದಾವ ಮಲ್ಲೇಶ್ವರಂ ಅಲ್ಲಿ ಏನು? ಈಗ ಅಶ್ವಥ್ ನಾರಾಯಣ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ, ಮುಂದಕ್ಕೂ ಅವರೇ ಬರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ಯಾಕೆ ಅಶ್ವಥ್ ನಾರಾಯಣ ಅವ್ರನ್ನ ನೀವು? ನಮಗೆಲ್ಲ ತುಂಬಾ ಒಳ್ಳೇದು ಮಾಡಿದ್ದಾರೆ. ಓಕೆ, ಅದರಿಂದ ಅವರೇ ಬರಬೇಕು, ಬಿಜೆಪಿನೇ ಬರಬೇಕು ನಮ್ಗೆ. ಇನ್ನ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ ಅಶ್ವಥ್ ನಾರಾಯಣ ಕಡೆಯಿಂದ? ಬಡವರಿಗೆ ಬಗ್ಗರಿಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಗೆ. ಓಕೆ, ಹಾಗಾಗಿ ಅಶ್ವಥ್ ನಾರಾಯಣ ಬರಬೇಕು. ಅವರಿಗೆ ಅಶ್ವಥ್ ನಾರಾಯಣ ಬರಬೇಕು ಏರಿಯಾಗೆ. ಓಕೆ, ಮಲ್ಲೇಶ್ವರ ಕ್ಷೇತ್ರಕ್ಕೆ ಅಶ್ವಥ್ ನಾರಾಯಣ ಬರಬೇಕು. ಏನು ಏನು ವ್ಯಾಪಾರ ಎಲ್ಲ ಹೆಂಗಿದೆ, ಹಣ್ಣಿನ ವ್ಯಾಪಾರ ಎಲ್ಲ? ಏನೋ ಸುಮಾರಾಗಿ ನಡೀತಾ ಇದೆ. ಹೌದಾ? ಪರವಾಗಿಲ್ಲ, ಪರವಾಗಿಲ್ಲ. ಹಬ್ಬ ಎಲ್ಲ, ಹಬ್ಬ ಸೀಸನ್ ಬಂತು, ಹಬ್ಬ ಸೀಸನ್ ಬಂತು, ಹಬ್ಬಕ್ಕೆಲ್ಲ ಜನಗಳು ಸೇರಿದ್ರೇನೆ ವ್ಯಾಪಾರ, ಎಲ್ಲಿ ಎಲ್ಲ ಬರ್ತಾರೆ ಜನಗಳು, ಹಂಗೆ ಹಿಂಗೆ ಆಗುತ್ತೆ. ಈಗ ಚುನಾವಣೆ ಬೇರೆ ಹತ್ರಕ್ಕೆ ಬರ್ತೈತೆ ಹಬ್ಬ ಜೊತೆಗೆ. ಹಾಂ, ಹಬ್ಬ ಜೊತೆಗೆ ಹೆಂಗಿದೆ ಇಲ್ಲಿ ಕ್ಷೇತ್ರದಲ್ಲಿ ಇನ್ನೇನು ಡೆವಲಪ್ಮೆಂಟ್ ವರ್ಕ್ ಆಗಬೇಕ, ಯಾರನ್ನ ಆಯ್ಕೆ ಮಾಡೋಕೆ ಇಷ್ಟಪಡ್ತೀರಾ ನೀವು? ಅಶ್ವಥ್ ನಾರಾಯಣ ಅವರು ಆಯ್ಕೆ ಮಾಡ್ತೀರಾ? ಅವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ, ಅದಕ್ಕೆ ಬರ್ಬೇಕು. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಖ್ಯಾತಿ ಪಡೆದಿರ್ತಕ್ಕಂಥದ್ದು ಇಲ್ಲಿನ ಹಣ್ಣು ಮತ್ತೆ ಹೂವಿನ ಮಾರ್ಕೆಟ್, ಹೂವಿನ ವ್ಯಾಪಾರಿಗಳು ಮತ್ತೆ ಹಣ್ಣಿನ ವ್ಯಾಪಾರಿಗಳು ಇಲ್ಲಿನ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ. ಅಣ್ಣ, ಈಗ ಇನ್ನೇನು ಈಗ ಹಬ್ಬಗಳು ಬರ್ತಾಯಿದೆ, ಚುನಾವಣೆನೂ ಬರ್ತಾಯಿದೆ, ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಏನ್ ಕೆಲಸಗಳು ಆಗಬೇಕಾಯ್ತು, ಏನೇ ಆಗಿದಾವೆ? ಮೋರಿ ರೋಡು ಎಲ್ಲ ಕೆಲಸ ಮಾಡಿದ್ದಾರೆ, ಇವಾಗ ಮಾರ್ಕೆಟಲ್ಲಿ ಇವಾಗ ಅಂಗಡಿ ಕೂಡ ಕಟ್ಟಕ್ಕೆ ಕೊಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಶ್ವಥ್ ನಾರಾಯಣ ಅವರು, ಕೊಡೋಕ್ಕೆ ಇವಾಗ ಇನ್ನೊಂದು 3-4 ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ರೋಡ್ ರಿಪೇರಿ, ಆಮೇಲೆ ಮೋರಿ ರಿಪೇರಿ ಎಲ್ಲ ಮಾಡಿಸಿದ್ದಾರೆ, ಸೌಕರ್ಯ ಎಲ್ಲ ಮಾಡಿದ್ದಾರೆ, ಮಲ್ಲೇಶ್ವರಂ ತಾರು ಅದೆಲ್ಲ ಹಾಕಿದ್ದಾರೆ, 50 ವರ್ಷದ ಕೆಲಸ ಎಲ್ಲ ಮಾಡಿದ್ದಾರೆ ಕೆಲಸ. ಒಟ್ಟು ಹಂಗಾರೆ ಅಶ್ವಥ್ ನಾರಾಯಣ ಅವ್ರು ಇನ್ನೂ ಏನು ಎಕ್ಸ್ಪೆಕ್ಟೇಷನ್ ಇದೆಯಾ ನಿಮಗೆ? ಏನಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ನಾವೇನು ಕೇಳಿದ್ವಿ ಒಂದ್ಸಲ ಕೇಳಿದ್ಗೆ ಮಾರ್ಕೆಟ್ ಎಲ್ಲ ಕಂಪ್ಲೀಟ್ ಆಗಲಿ ಎಲ್ಲ ಅಂಗಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ ಮಲ್ಲೇಶ್ವರಂ ಅಲ್ಲಿ ಇನ್ನೂ ಏನೇನು ವರ್ಕ್ ಆಗಬೇಕಾಯ್ತು, ಆಗಿದಾವ ಮಲ್ಲೇಶ್ವರದಲ್ಲಿ ವರ್ಕ್ ಆಗಿದೆ, ಕೆಲವೆಲ್ಲ ವರ್ಕ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ಡ್ಯಾಮೇಜಸ್ ಇದೆ, ಅದನ್ನ ಸರಿಪಡಿಸ್ಬೇಕು. ಏನ್ ಹೇಳ್ತೀರಿ ಇಲ್ಲಿ ಶಾಸಕರ ಬಗ್ಗೆ, ಏನ್ ಹೇಳ್ತೀರಾ? ಶಾಸಕರು ಎಲ್ಲ ಒಳ್ಳೆಯವರೇ, ಏನು ತೊಂದರೆ ಇಲ್ಲ. ಸಿಗ್ತಾರಾ ನಿಮ್ಮ ಕೈಗೆ ಶಾಸಕರು? ಇಲ್ಲ, ನಾವೇನು ಅವ್ರ ಹತ್ರ ಜಾಸ್ತಿ ಮೀಟ್ ಮಾಡಲ್ಲ, ಜನಗಳು ಹೇಳ್ತಾರಲ್ಲ ಯಾವ ಥರ ಅವರು ಹಿಂಗೆ ಏನು ಕೆಲಸ ಮಾಡ್ತಾರೆ ಅಂತ, ಅದ್ರ ಬಗ್ಗೆ ಅವ್ರ ಮೇಲೆ ನಮಗೆ ಇದಿದೆ, ನಂಬಿಕೆ ಇದೆ. ಓಕೆ, ಅಶ್ವಥ್ ನಾರಾಯಣ ಅವ್ರ ಬಗ್ಗೆ ನಿಮಗೆ ನಂಬಿಕೆ ಇದೆ, ಸಿಗ್ತಾರೆ? ವಿಧಾನಸಭಾ ಕ್ಷೇತ್ರದ ಗಾಯತ್ರಿ ನಗರ ವಾರ್ಡ್ನಲ್ಲಿ ನಾವಿದ್ದೀವಿ. ಗಾಯತ್ರಿ ನಗರ ವಾರ್ಡ್ನ ಜನ ಏನು ಹೇಳ್ತಾರೆ, ಇನ್ನೇನು ಚುನಾವಣೆ ಹತ್ರಕ್ಕೆ ಬರ್ತೈತೆ, ಯಾವೆಲ್ಲ ಕೆಲಸಗಳಾಗಿದ್ದಾವೆ, ಯಾವೆಲ್ಲ ಕೆಲಸಗಳಾಗಿಲ್ಲ, ಏನೇನು ಆಗಬೇಕು ಅನ್ನೋದನ್ನು ಅವರನ್ನೇ ಕೇಳೋಣ. ಸರ್, ಈಗ ಗಾಯತ್ರಿ ನಗರ ವಾರ್ಡ್ ನಿವಾಸಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇಲ್ಲಿ ವಾರ್ಡ್ನಲ್ಲಿ ಯಾವ ರೀತಿ ಕೆಲಸ ಆಗಿದೆ?
ಕೆಲಸಗಳು ಸಾಗಿದೆ ನಿಧಾನಗತಿಲಿ, ಯಾವುದು ಪೂರ್ಣಗೊಂಡಿಲ್ಲ. ರೋಡ್ ವರ್ಕ್ ಆಗ್ಬೋದು, ಇಲ್ಲ ಸ್ಯಾನಿಟರಿ ವರ್ಕ್ ಆಗ್ಬೋದು. ಈ ಹಳೆ ಸುಮಾರು 47 ಅಲ್ಲಿ ಏನೇನು ಪೈಪ್ಸ್ ಹಾಕಿದ್ರು ಇದುವರೆಗೂ ಅದು ಚೇಂಜಸ್ ಆಗಿಲ್ಲ. ಯಾರು ಕೇಳಿದ್ರು ಕಾರ್ಪೊರೇಟರ್ ಕೇಳಬೇಕು, ಕಾರ್ಪೊರೇಟರ್ಗಳಿಲ್ಲ. ಯಾರು ಕೇಳಿದ್ರು ಯಾರು ಬಂದು ಇಲ್ಲಿ ಮನೆ ಹತ್ರ ಬಂದು ಸಮಸ್ಯೆ ಕೇಳೋರಿಲ್ಲ. ಸಮಸ್ಯೆಗಳು ಹೇಳ್ಕೋಬೋದು ಅಷ್ಟೇ, ನಾವು ಯಾರು ಹೇಳಬೇಕು, ಯಾರೂ ಇಲ್ಲ, ಯಾರೂ ಬರಲ್ಲ. ಇನ್ನು ಈಗ ಎಲೆಕ್ಷನ್ ಬಂತು, ಎಲ್ಲರೂ ಬರೋಕ್ಕೆ ಶುರು ಮಾಡ್ತಾರೆ, ಇನ್ಮೇಲೆ ಹೇಳ್ಕೋಬೇಕು ಅಷ್ಟು, ಏನಾಗುತ್ತೆ ನೋಡೋಣ ಮುಂದಕ್ಕೆ. ಸರ್, ಸತತ ಬಾರಿ ಮೂರು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಅಶ್ವಥ್ ನಾರಾಯಣ ಅವರು, ಅಶ್ವಥ್ ನಾರಾಯಣ ಅವರು ಶಾಸಕರಾಗಿದ್ದಾರೆ, ಅವರಿಂದ ಯಾವ ರೀತಿ ಕೆಲಸ ಆಗಿದೆ ನಿಮಗೆ? ಅವರು ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ನೋಡ್ತಾರೆ ಯಾರ್ಯಾರು ದುಡ್ಡು ಕೊಡಬೇಕು, ಯಾರ್ಯಾರು ಸೀರೆಗಳು ಕೊಡಬೇಕು, ಯಾರ್ಯಾರಿಗೆ ಏನೇನು ಕೊಡಬೇಕು, ಕೊಡ್ತಾರೆ, ಹೋಗ್ತಾರೆ, ಗೆಲ್ತಾರೆ. ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಬರ್ತಾರೆ. ಇವಾಗ ಇನ್ನೇನು ಬರ್ತಾರೆ, ಇವತ್ತು ಬಂದಿರ್ಬೋದು. ಹಾಂ, ಇವತ್ತು ಬಂದು ಹೋಗಿದ್ದಾರಂತೆ, ನಾನು ಇರಲಿಲ್ಲ ಆಫೀಸಲ್ಲಿ, ಇವತ್ತು ಬಂದು ಹೋಗಿದ್ದಾರೆ, ನೆಕ್ಸ್ಟ್ ಎಲೆಕ್ಷನ್ ಬರ್ತಾರೆ. ಬದಲಾವಣೆ ಏನಾದ್ರು ಬಯಸ್ತೀರಾ ಸರ್ ನೀವು? ಬದಲಾವಣೆ ಆಗಬೇಕು, ದಿನ ಕೈಗೆ ಸಿಗೋವಂಥವ್ರು ಆಗಬೇಕು. ಫಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಗೆದ್ದಾಗ ಅಶ್ವಥ್ ನಾರಾಯಣ ಅವರು ಪ್ರತಿಯೊಂದು ಬಡಾವಣೆಗೆ ಬರ್ತಾ ಇದ್ರು. ಸೆಕೆಂಡ್ ಟೈಮ್ ಗೆದ್ದಾದ್ಮೇಲೆ ಕಡಿಮೆ ಆಯಿತು, ಮೂರನೇ ಸಲ ಗೆದ್ದಾದ್ಮೇಲೆ ತಲೆನೇ ಹಾಕಿ. ಓಕೆ, ಅವ್ರ ಪಾಡ್ದು ಅವರು ಡಿ ಸಿ ಎಮ್ ಆದ್ಮೇಲೆ ಅವರು ಅವ್ರಿಗೆ ಸಿಗೋದು ಅವ್ರಿಗೆ ನೋಡೋದೇ ಕಷ್ಟ ಆಯ್ತು. ಓಕೆ ಸರ್, ನೀವು ಇಲ್ಲೇರ ಏನು ಹೇಳಕ್ ಇಷ್ಟಪಡ್ತೀರಾ ಸರ್, ಈ ವಾರ್ಡಲ್ಲಿ ಏನು ಕೆಲಸಗಳು ಆಗಿದಾವ? ಸರ್, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ನಾವು ಕೆಲಸಗಳು ನೋಡಿ ನಡೀತಾನೆ ಐತೆ, ಇವಾಗಲೂ ನಡೆದೈತೆ, ಇವತ್ತು ನಡೆದೈತೆ, ಇವತ್ತು ಬಂದಿದ್ರು ಸಾಹೇಬ್ರು ಬಂದಿದ್ರು, ಅದರಿಂದ ನಮ್ಗೇನು ಹೇಳೋಕ್ಕೆ ಇದಿಲ್ಲ ಸರ್, ನಡೀತಾ ಇದೆ ಕೆಲಸಗಳು. ಓಕೆ, ಅಲ್ಲ ಈಗ ಮೂರು ಬಾರಿ ಶಾಸಕರಾಗಿದ್ದಾರೆ ಅಶ್ವಥ್ ನಾರಾಯಣ ಅವರು, ಮೂರು ಬಾರಿ ಶಾಸಕರಿಗೆ ಏನು ಬದಲಾವಣೆ ಏನಾರು ಬಯಸ್ತೀರಾ? ಇಲ್ಲ, ಬದಲಾವಣೆ ಅನ್ನೋದು ನಮಗೆ ನಮ್ಮ ಆಟೋ ಡ್ರೈವರ್ಗಳೆಲ್ಲ ಏನು ಬದಲಾವಣೆ ಆಗಿರುತ್ತೆ ಸರ್, ನಾವು ಅದೇ ಆಟೋ ಓಡಿಸ್ಬೋದು, ಬೇರೆ ಏನು ಮಾಡೋಕ್ಕಾಗೋದಿಲ್ಲ ನಾವು, ಅದೇ ನಮ್ಗೆ ಗೊತ್ತಾಗುತ್ತೆ ಸರ್ ಅಷ್ಟೇ. ನಮ್ಗೇನು ಅಷ್ಟು ಐಡಿಯಾ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಶಾಸಕರ ಬಗ್ಗೆ? ಶಾಸಕರು ಬಂದು ತುಂಬ ಒಳ್ಳೆಯವರು, ಆದರೆ ಏನು ಇಲ್ಲಿ ಬಂದು ನೋಡಿಲ್ಲ ಅನ್ನೋದು ಮಾತ್ರ ಅಷ್ಟು. ಓಕೆ, ನನ್ನೊಬ್ರು ಚಾನ್ಸ್ ಕೊಟ್ಟಿರಲ್ವ ಕೆಲಸ ಮಾಡೋಕ್ಕೆ, ಒಬ್ಬರಿಗೆ ಕೊಡ್ತಾಯಿದ್ರೆ ಅವ್ರಿಗೆ ಏನಂತ ಗೊತ್ತಾಗಲ್ಲ, ಏನೋ ನಡೀತಾ ಇದೆ ಅಂತ ಸುಮ್ಮನೆ ಇದ್ಬಿಡ್ತಾರೆ. ಬದಲಾವಣೆ ಗೊತ್ತಾಗ ಹೊಸದಾಗಿ ಬಂದಾಗ ಅವರು ಸ್ವಲ್ಪ ಹುಮ್ಮಸ ಕೆಲಸ ಮಾಡೋಕ್ಕೆ ಬರ್ತಾರೆ, ಅವಾಗ ಜನರದ್ದು ಕಷ್ಟ ಸಿಗೋ ಗೊತ್ತಾಗುತ್ತೆ, ಅದರಿಂದ ಬದಲಾವಣೆ ಆಗಲೇಬೇಕಂತ ನಾವು ಕೇಳ್ಕೊತಾಯಿ. ಸ್ಥಳೀಯ ಶಾಸಕರ ಕೈಗೆ ಸಿಗ್ತಾರಾ ಹೆಂಗೆ ಅಂತ? ಶಾಸಕರು ಕೈ ಸಿಗಲ್ಲ ಸರ್, ಅದೇ ಯಾರೋ ಟೈಮ್ ಇದ್ದಾಗ ಬರ್ತಾರೆ, ಯಾರೋ ಫಂಕ್ಷನ್ ಇದ್ದಾಗ ಬರ್ತಾರೆ, ಕರೆದಾಗ ಬರ್ತಾರೆ, ಅಲ್ಲೋಗಿ ಮಾತಾಡ್ಸೋಕ್ಕಾಗಲ್ಲ. ಈಗ ಡಿ ಸಿ ಎಮ್ ಎಲ್ ಆಗಿದ್ರಲ್ಲ, ತುಂಬ ಈಗ ಇದಾಗುತ್ತೆ ಮಾತಾಡ್ಸ್ಬೇಕಾದ್ರೆ ಆಗೋದಿಲ್ಲ. ಮುಂಚೆ ಎಮ್ ಎಲ್ ಎದಾಗ ಮಾತಾಡ್ಸ್ಬೋದಾಗ ಈಗ ಮಾತಾಡ್ಸೋಕ್ಕಾಗಲ್ಲ. ಈಗ ಸರ್, ನೀವು ಇಲ್ಲೇ ಇರೋಣ, ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಶಾಸಕರ ಬಗ್ಗೆ? ಬದಲಾವಣೆ ಬೇಕು. ಯಾಕೆ ಯಾಕೆ ಬದಲಾವಣೆ ಬೇಕು ಅಂತ? ಇಲ್ಲ, ಹೊಸಬ್ರು ಬಂದು ಇನ್ನು ಹೊಸ ಹೊಸ ತರ ಏನಾದ್ರು ಮಾಡ್ತಾ ಇರ್ತಾರೆ ಸರ್. ಓಕೆ, ಆಯ್ತಾ? ಇದೇನಂದ್ರೆ ಕಾಮಗಾರಿ ಎಲ್ಲ ಸರಿಯಾಗಿ ನಡೀತಾ ಇಲ್ಲ, ಆಮೇಲೆ ಕಳಪೆ ಕಾಮಗಾರಿ. ಈಗ ನಾವು ಒಂದು ಇದು ಇದು ಮಾಡಪ್ಪ ಅಂದ್ರೆ ಮಾಡಲ್ಲ ಅವ್ರು, ಕೇರ್ಲೆಸ್ ಮಾಡ್ತಾರೆ. ಇವ್ರಿಗೆ ಹೇಳಿ ನಾವು ಮಾಡಿಸಿದೀವಿ. ಓಕೆ, ಹಂಗಾಗಿದೆ, ಬದಲಾವಣೆ ಬೇಕು. ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಿಮಗೆ ಇಲ್ಲಿ ಶಾಸಕರಿಂದ, ಮತ್ತೆ ಕೈ ಸಿಗ್ತಾರಾ ಅವರು? ಮೊದಲನೇ ಬಾರಿಗೆ ತುಂಬ ಚೆನ್ನಾಗಿ ಜನಗಳ ಸಂಪರ್ಕ ಚೆನ್ನಾಗಿ ಮಾಡಿದ್ರು, ಅದ್ರ ಬಗ್ಗೆ ಹೇಳೋಷ್ಟು ಏನು ಇದಿಲ್ಲ. ಎರಡನೇ ಬಾರಿ ಸ್ವಲ್ಪ ಕಮ್ಮಿ ಆಯಿತು. ಈಗ ಮಂತ್ರಿ ಆಗಿದ್ರಲ್ಲ, ತುಂಬ ಬಿಸಿ, ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ ಅಷ್ಟೆ. ಇವತ್ತು ಬಂದಿದ್ರು, ಇವತ್ತು ರ್ಯಾಲಿ ಬಂದಿದ್ರು. ಕಾಂಗ್ರೆಸ್ಸಿಂದ ಆಗಿರ್ಬೋದು, ಜೆ ಡಿ ಎಸ್ಸಿಂದ ಆಗಿರ್ಬೋದು, ಅಂತ ಕ್ಯಾಂಡಿಡೇಟ್ ಇಲ್ಲ ಅಶ್ವಥ್ ನಾರಾಯಣ ಅವ್ರಿಗೆ ಒಂದು ಮಾತಿದೆ ಇಲ್ಲಿ. ನಿಜ ಹಂಗಲ್ಲ ಸರ್, ಗೆಲುವು ಅಂತಿದ್ಮೇಲೆ ಸೋಲು ಇರುತ್ತೆ, ಸೋಲು ಅಂತಿದ್ಮೇಲೆ ಗೆಲುವು ಇರುತ್ತೆ ಸರ್, ಅದೆಲ್ಲ ಪ್ಲಸ್ ಮೈನಸ್ ಇದ್ದೇ ಇರುತ್ತೆ. ಓಕೆ ಅಲ್ವಾ, ಹಂಗಿದ್ದೇ ಇರುತ್ತೆ. ರಾಜಕೀಯ ಅಂದರೆ ಅವೆಲ್ಲ ಮಾಮೂಲಿ, ವಿರೋಧ ಪಕ್ಷದಲ್ಲೂ ಕೂತ್ಕೋಬೇಕು, ಆಡಳಿತ ಪಕ್ಷದಲ್ಲೂ ಇರಬೇಕು, ಅದು ಹಂಗೇನೆ. ಆಯ್ತಾ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ, ಅಂದರೆ ಬದಲಾವಣೆ ಬೇಕು. ಬದಲಾವಣೆ ಬೇಕು ಸರ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಶಾಸಕರು ಕೈ ಸಿಗ್ತಾರಾ ಹೆಂಗೆ ಅಂತ? ಸರ್, ಶಾಸಕರ ಕೈ ಸಿಗಾಗಿನ ಹೆಚ್ಚಾಗಿ ಇನ್ನೊಂದೇನೆಂದರೆ, ನಾವು ಅಲ್ಲಿ ಹೋದ ಶಾಸಕರ ಆಫೀಸಲ್ಲಿರೋರು ಅವ್ರು ನಮಗೆ ಡೈರೆಕ್ಟ್ ಭೇಟಿ ಮಾಡೋಕ್ಕೆ ಕೊಡೋದಿಲ್ಲ. ಇನ್ನೊಂದು, ಇಲ್ಲಿ ಏನು ನಡೀತಾ ಇದೆ ಎತ್ತ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಗೊತ್ತಾಗುತ್ತೆ, ಬಟ್ ಗೊತ್ತಿದ್ದು ಗೊತ್ತಿರೋ ಥರ ನಿಂತಿರ್ತಾರೆ. ಸೊ ಅದರಿಂದ ಏನೇ ಕೆಲಸ ಆದ್ರೂ ಅರ್ಧಂಬರ್ಧಾಗಿದೆ ಕೆಲಸ. ಏನು ನನ್ನ ತಿಳಿದಂಗೆ ಇಡೀ ಆಡು 7 ವಾರ್ಡಲ್ಲಿ ಏನು ಕೆಲಸ ಆಗಿದೆಯಲ್ಲ ಗೊತ್ತಿಲ್ಲ. ಈ ಗಾಯತ್ರಿ ನಡೆದ ತೀರ ಹದಗೆಟ್ಟಿದೆ ಕೆಲಸ, ಯಾವ ಕೆಲಸನೂ ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗಿದೆ. ಈಗಲೇ ಬೇಕಾದ್ರೆ ನೀವು ಎಲ್ಲ ರೋಡ್ನ ವೀಕ್ಷಣೆ ಮಾಡ್ಬೋದು, ಎಲ್ಲೆಲ್ಲಿ ಏನೇನು ಕೆಲಸ ಆಗಿದೆ, ಕೆಲಸ ಆಗಲಿ ಕೆಲಸ ಆಗದಾಗ್ಲಿ ಬಿಲ್ ಆಗ್ತದೆ, ಕೆಲಸ ಮಾತ್ರ ಪೆಂಡಿಂಗ್ ಇದೆ. ಬೇಕಾದ್ರೆ ಇವತ್ತು ಶಾಸಕರು ಏನೋ ಬರ್ತಾರೆ ಅಂತ ಕಾರಣಕ್ಕೆ ಎಲ್ಲ ಬೀದಿ ಬೀದಿಗೂ ಟಾರ್ ಹಾಕಿದ್ದಾರೆ. ಪ್ಲಸ್ ಕೆಲಸ ಮಾಡಿದ್ರೆ ಅರ್ಧಬರ್ಧ ಕಾಮಗಾರಿಕೆ ಸ್ಟಾಪ್ ಮಾಡಿ ರಾತ್ರಿ ಆಗಲೂ ಮಾಡಿ ಕೆಲಸ ಮಾಡಿ ಈಗ ಮಾಡಿದೆ. ಏನು ನಿರೀಕ್ಷೆ ಇದೆ ಸರ್ ಅಶ್ವಥ್ ನಾರಾಯಣ ಅವರಿಂದ ಆಗಿರ್ಬೋದು, ಮುಂದೆ ಬರೋರಿಂದನೇ ಆಗಿರ್ಬೋದು, ನಿಮ್ಗೆ ಏನು ನಿರೀಕ್ಷೆ ಇದೆ ಸರ್? ನಿರೀಕ್ಷೆ ಏನಂದರೆ, ಫಸ್ಟ್ ಆಫ್ ಆಲ್ ಎಲ್ಲ ಜನಕ್ಕೂ ಸ್ಪಂದಿಸಬೇಕು, ಎಲ್ರಿಗೂ ಸಿಗೋ ಥರ ಆಗಬೇಕು. ಅಂದರೆ ಎಲ್ರಿಗೂ ಸಿಗೋ ಥರ ಅಂದರೆ ಸಾಮಾನ್ಯ ಅಟ್ಲೀಸ್ಟ್ ವೀಕ್ಲಿನೋ ಇಲ್ಲ 15 ಡೇಸ್ ಒಂದ್ಸಲಿನೋ ಮನೆ ಮನೆಗೋ ಇಲ್ಲ ಒಂದು ಕಡೆ ಒಂದು ಕಮಿಟಿ ಥರ ಮಾಡಿ ಮೀಟಿಂಗ್ ಮಾಡಿ ಆ ಥರ ಒಂದು ಸಿಗೋವಂಥದ್ದು ಆಗಬೇಕು ಸರ್ ನಮಗೆ. ಓಕೆ ಸರ್, ನೀವು ಇಲ್ಲೇ ಇರೋಣ. ಹೌದೌದು ಸರ್. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ವಾರ್ಡ್ ಬಗ್ಗೆ?
ಹಾಡ್ ಬಗ್ಗೆ ಅಂದ್ರೆ ನೋಡಿ ಇವತ್ತು ನಾವು 5 ವರ್ಷ ಆಯ್ತು ಅಶ್ವತ್ಥನಾರಾಯಣ ಅವ್ರು ನೋಡಿ ಇವತ್ತು ನೋಡ್ತಾ ಇದ್ದೀನಿ ಮತ್ತೆ ಇವತ್ತು ಬಂದಿದ್ರು ಎಲೆಕ್ಷನ್ ಹತ್ರ ಇದೆ ಅಂದ್ಬಿಟ್ಟು ಇವತ್ತು ಬಂದಿದ್ದಾರೆ ಸಾಹೇಬ್ರು ಏನಿದೆ ಈಗ ಕಾಂಗ್ರೆಸ್ಗೆ ನಾವು ತುಂಬ ಚೆನ್ನಾಗಿ ಬೈಬೇಕು ಜೆ ಡಿ ಎಸ್ಗೂ ಬೈಬೇಕು ಅಶ್ವತ್ಥನಾರಾಯಣಗೆ ಬೈದೆ ನ್ಯೂಸ್ ಇಲ್ಲ ಯಾಕೆಂದರೆ ಒಬ್ಬ ಕ್ಯಾಂಡಿಡೇಟ್ನ 1 ವರ್ಷ 2 ವರ್ಷದ ಮುಂಚೆನೇ ನೀನೇ ಕ್ಯಾಂಡಿಡೇಟ್ ಅಪ್ಪ ಏನೇ ಸರಿ ಮಾಡ್ಕೋ ಅಂತ ಬಿಟ್ಟರೆ ಗೆಲುವು ಆರಾಮಾಗಿ ಆಟೋಮೆಟಿಕ್ಕಾಗಿ ಬರುತ್ತೆ ನಿಮಗೂ ಅದೇ ಅನಿಸುತ್ತೆ ಎಲ್ಲರಿಗೂ ಅದೇ ಅನಿಸುತ್ತೆ ಎಲೆಕ್ಷನ್ ಇನ್ನು ಅನೌನ್ಸ್ ಆಗ್ತದೆ ಇನ್ನೊಂದು ಈ ವಾರದಲ್ಲಿ ಇವಾಗ ಯಾರ್ದಾರು ಒಬ್ಬ ಕ್ಯಾಂಡಿಡೇಟ್ನ ಹಾಕಿದ್ರೆ ಅವ್ರು ಎಷ್ಟು ಅಂತ ಟ್ರೈ ಮಾಡೋಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಹಾಗಾಗಿ ಏನಕ್ಕೆ ಏನಾದ್ರು ನೀವು ತೋರಿಸಿದ್ರೆ ಟಿ ವಿಲಿ ಯಾರನ್ನ ನೋಡ್ಕೊಂಡ್ರೆ ಇದನ್ನು ಇದು ಈ ಕ್ಷೇತ್ರ ಅಲ್ಲ ಯಾವುದೇ ಕ್ಷೇತ್ರಕ್ಕಾದ್ರೂ ಯಾವುದೇ ಆಪೋಸಿಟ್ ಪಾರ್ಟಿಗಳನ್ನ ಸ್ವಲ್ಪ ಬೇಗ ಬಿಟ್ಟು ರೆಡಿ ಮಾಡಿದ್ರೆ ಸೋಲು ಗೆಲುವು ಅವಾಗ ಆಟಾಡ್ಬೋದು ಈಗ ಆರಾಮಾಗಿರ್ತಾರೆ ಓಕೆ ಏನು ಎಕ್ಸ್ಪೆಕ್ಟೇಷನ್ ಏನಿತ್ತು ಸರ್ ಅಶ್ವತ್ಥನಾರಾಯಣ ಅವರಿಂದ ನಿಮಗೆ ತುಂಬ ಇತ್ತು ಓಕೆ ಏನೇನೋ ಮಾಡ್ತಾರೆ ಅಂತ ಈ ಗೋವಿಂದರಾಜನಗರ ಲೆಕ್ಕ ತೊಗೊಂಡ್ರೆ ನಮ್ಮ ಮೇಲೆ ಏನೂ ಆಗಿಲ್ಲ ಹಂಗೆ ಲೆಕ್ಕ ನೋಡೋದು ಹಂಗೆ ಕಾಂಪಿಟೇಷನ್ ಮೇಲೆ ಬೆಳಿಬೇಕು ಎಲ್ಲ ಅವ್ರ ಪಕ್ಷದವರೇ ಅಲ್ಲ ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ ಅಶ್ವತ್ಥನಾರಾಯಣ ಅವರು ಇಲ್ಲಿ ಏನು ಮಾಡಿಲ್ಲ ಕೈಗೆ ಸಿಗಲ್ಲ ಏನು ತಿಂಗೆ ಇವತ್ತು ಬಂದಿದ್ದಾರೆ ಎಲೆಕ್ಷನ್ ಇದೆ ಇನ್ನೊಂದು 2 ತಿಂಗಳು ಅಂದ್ಬಿಟ್ಟು ಇವತ್ತು ಬಂದಿದ್ದಾರೆ ಓಕೆ ಸರ್ ನೀವು ಇಲ್ಲೇನ ಇಲ್ಲ ಅಲ್ಲಿ ಇಲ್ಲೇ ನಿಮ್ ಸಮಸ್ಯೆ ಏನಾರ ಇದೆಯಾ ವಾರ್ಡ್ ಅಲ್ಲಿ ಶಾಸಕರು ಸಿಗ್ತಾರಾ ಹೆಂಗೆ ಸಿಗ್ತಾ ಇಲ್ಲ ಸರ್ ಸಿಗ್ತಾ ಇಲ್ಲ ಓಕೆ ಇದನ್ನ ಕೆಲಸಗಳು ಅದಾಗ ಹೇಳಿಲ್ಲ ಅವರು ನೋಡಿ ಎಷ್ಟೋ ದಿನ ಆಯ್ತು ಇವತ್ತು ಬಂದವ್ರು ಎಲೆಕ್ಷನ್ ಓಕೆ ಇನ್ನೇನು ಇಲ್ಲ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅಶ್ವತ್ಥನಾರಾಯಣ ಏನೋ ಮಾಡ್ತಾರೆ ಅಂತ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡ್ವಿ ಇನ್ನೇನು ಮಾಡ್ತಾ ಇಲ್ಲ ಓಕೆ ಸರ್ ಈಗ ಏನೇನು ಚುನಾವಣೆ ಹತ್ರ ಬರ್ತಾ ಇದೆ ಎಲ್ಲರೂ ಸಹ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ನೀವು ಸಹ ಕ್ಷೇತ್ರದ ಅನೇಕ ಕಡೆ ಭೇಟಿ ಕೊಡ್ತಾ ಇದ್ದೀರಾ ಏನು ಅನ್ನಿಸ್ತಾ ಇತ್ತು ಸರ್ ಚೆನ್ನಾಗಿದೆ ಭಾರತೀಯ ಜನತಾ ಪಾರ್ಟಿ ಜನಪರವಾಗಿರುವಂಥ ಪಕ್ಷ ಜನರ ಪಕ್ಷ ಜನರ ಆಶೆಯನ್ನು ಬೆಂಬಲಿಸುವಂಥದ್ದಾಗ್ತಿದೆ ಸೊ ಈ ಆಶಯಗಳನ್ನು ಬೆಂಬಲಿಸಿ ಜನಪರವಾಗಿ ಕಾರ್ಯವನ್ನು ಮಾಡಿ ಅವ್ರಿಗೆಲ್ಲ ರೀತಿಯಾದಂಥ ಎಲ್ಲವನ್ನು ಒದಗಿಸುವಂಥದ್ದು ಮತ್ತು ವ್ಯವಸ್ಥೆ ಅವ್ರ ಮನೆ ಬಾಗಿಲಿಗೆ ಅವರ ಬೆರಳಿನ ತುದಿಗೆ ಒದಗಿಸೋ ರೀತಿ ಪಡೆಯೋ ರೀತಿಯಲ್ಲಿ ಎಲ್ಲ ಜಾತಿ ಜನಾಂಗದ ಜನರಿಗೂ ಎಲ್ಲ ರೀತಿಯಾದಂಥ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಮತ್ತು ಅವರ ಬದುಕಿಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರೀತಿ ಎಲ್ಲರಿಗೂ ಸಲ್ಲುವಂಥ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ನಿರ್ಮಾಣ ಮಾಡಿರೋಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ ಇನ್ನೊಂದು ಪ್ರಮುಖವಾಗಿ ಇಲ್ಲಿ 3ನೇ ಬಾರಿ ನೀವು ಶಾಸಕರಾಗಿದ್ದೀರಾ ಈಗ 4ನೇ ಬಾರಿ ಶಾಸಕರಾಗೋದಕ್ಕೂ ಸಹ ತಯಾರಿಯನ್ನು ನಡೆಸಿದ್ದೀರಾ ಜೊತೆಗೆ ಪ್ರಮುಖವಾಗಿ ಅಶ್ವತ್ಥನಾರಾಯಣ ಅವರಿಗೆ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಎದುರಾಳಿಗಳು ಇಲ್ಲ ಅಂತ ಸಾರ್ವಜನಿಕ ಜೀವನದಲ್ಲಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಜನರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜನರ ಆಶೀರ್ವಾದ ಇದೆ ಜನರ ಆಶೀರ್ವಾದದೊಂದಿಗೆ ಅವರ ಬೆಂಬಲದೊಂದಿಗೆ ನಾನು ಮುನ್ನಡೀತಾ ಇದ್ದೀನಿ ಹಾಗಾಗಿ ಜನರ ಆಶೀರ್ವಾದ ಸದಾಕಾಲ ಇರ್ತದೆ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಜನಪರವಾಗಿರಬೇಕು ನಾನು ಜನರ ಪಕ್ಷದಲ್ಲಿದ್ದೀನಿ ಜನರ ಭಾವನೆಯನ್ನು ಗೌರವಿಸಿ ಜನರ ಆಶೀರ್ವಾದ ಪಡ್ಕೋಬೇಕು ಸರ್ ಜನ ಅಶ್ವತ್ಥನಾರಾಯಣ ಅವ್ರಿಗೆ ಯಾಕೆ ಮತ ಹಾಕಬೇಕು ನಾನು ಜನರಲ್ಲಿ ಅವರಲ್ಲಿ ಒಬ್ಬನಾಗಿ ಇವತ್ತು ಎಲ್ಲ ರೀತಿಯಾದಂಥ ಕಾರ್ಯಗಳನ್ನು ಜನಪರವಾಗಿ ಮಾಡಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮತ್ತು ಎಲ್ಲ ರೀತಿಯಾದಂಥ ಸೇವೆಗಳನ್ನು ಕೊಟ್ಟು ಆರೋಗ್ಯದಲ್ಲಾಗಲಿ ಶಿಕ್ಷಣದಲ್ಲಾಗಲಿ ಕಾನೂನಿನ ಸುವ್ಯವಸ್ಥೆಯಾಗಲಿ ಒಟ್ಟಾರೆ ಎಲ್ಲ ದಿಕ್ಕಿನಲ್ಲೂ ಇವತ್ತು ಜನಪರವಾಗಿ ಕೆಲಸವನ್ನು ಮಾಡಿ ಅವರ ವಿಶ್ವಾಸ ನಂಬಿಕೆ ಎಲ್ಲವನ್ನು ಗಳಿಸ್ಕೊಂಡಿದ್ದೀವಿ ಮತ್ತು ಭ್ರಷ್ಟಾಚಾರ ರಹಿತವಾಗಿ ಇವತ್ತು ಕಾರ್ಯವನ್ನು ಮಾಡಿರುವಂಥದ್ದು ಯಾವುದೇ ಕಿರುಕುಳ ತೊಂದರೆವಿಲ್ಲದೆ ಜನಪರವಾಗಿ ಕೆಲಸ ಮಾಡಿದ್ದೀವಿ ಸರ್ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಜನಗಳು ಸಹ ಇತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಕ್ಕೆ ಕೆಲಸ ಆಗಿದೆ ಸರ್ ಯಾಕಂದರೆ ನಿಮ್ಮದೇ ಆದ ಸರ್ಕಾರ ಇತ್ತು ಖಂಡಿತ ಜನಪರವಾಗಿ ಭಾಳ ಉತ್ತಮವಾಗಿ ನಾವು ನಮ್ಮ ಸರ್ಕಾರದಲ್ಲಿ ಕಾರ್ಯವನ್ನು ಮಾಡಿದ್ದೀವಿ ಇನ್ನೂ ಐಡಿಯಲ್ ಸಿಚುಯೇಷನ್ಗೆ ಇನ್ನೂ ಉತ್ತಮವಾದಂಥ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ ಖಂಡಿತ ಇನ್ನೂ ಉತ್ತಮವಾಗಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮೆಲ್ಲ ಪ್ರಾಮಾಣಿಕ ಪ್ರಯತ್ನಗಳು ಇವತ್ತು ಹಂತಂತವಾಗಿ ವ್ಯವಸ್ಥೆಯಲ್ಲಿ ಒಂದೇ ದಿನದಲ್ಲಿ ಎಲ್ಲವನ್ನೂ ನಾನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋಕ್ಕಲ್ಲ ಆದರೆ ಹೆಚ್ಚಿನ ರೀತಿ ಇವತ್ತು ಜನರ ಅಪೇಕ್ಷೆ ಪೂರ್ವಕವಾಗಿ ಎಲ್ಲ ರೀತಿಯಾದಂಥ ಕಾರ್ಯಗಳನ್ನು ಮಾಡಿದ್ದೀವಿ ಮತ್ತು ವಾಪಸ್ ಅಲ್ಲಿ ಕರ್ಕೊಂಡೋಗಪ್ಪ ವಾಪಸ್ ನೀನು ಎಲ್ಲಿಗೋ ಕರ್ಕೊಂಡೋಗ್ಬಿಡ ಅಲ್ಲಿ ಕಾಯ್ತಾ ಇದ್ದಾರೆ ಇಲ್ಲಿ ಅಲ್ಲೇ ಮುಂದೆ ಲೆಫ್ಟ್ ತಗೊಳ್ಳಿ ಜನಪರವ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಜನ ಕೆಲಸ ಮಾಡ್ತಿದ್ದೀವಿ ಹಾಗಾಗಿ ಇವತ್ತು ಆ ದಿಕ್ಕಿನಲ್ಲಿ ಎಲ್ಲ ಸರ್ವ ಪ್ರಯತ್ನಗಳನ್ನು ಮಾಡಿ ನಮ್ಮ ಮೂಲ ಆಶಯ ಗುಣಮಟ್ಟದ ಸೇವೆ ಗುಣಮಟ್ಟದ ಸೇವೆಯನ್ನು ಪ್ರತಿಯೊಬ್ಬರಿಗೂ ದಕ್ಕಬೇಕು ಆ ಗುಣಮಟ್ಟದ ಸೇವೆಯನ್ನು ಕೊಡಲಿಕ್ಕೆ ನಾವು ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ ಸರ್ ಮತ್ತೆ ಎಕ್ಸ್ಪೆಕ್ಟೇಷನ್ ಇತ್ತು ಜನಗಳಿಗೂ ಸಹ ನೀವು ಪೂರೈಸಿದ್ದೀರಾ ಎಕ್ಸ್ಪೆಕ್ಟೇಷನನ್ನು ಇನ್ನು ಏನಾದರೂ ಅಶ್ವತ್ಥನಾರಾಯಣ ಅವ್ರಿಗೆ ಇನ್ನೂ ಎಕ್ಸ್ಪೆಕ್ಟೇಷನ್ ಇತ್ತು ಸರ್ ಕ್ಷೇತ್ರದಲ್ಲಿ ಇಂತಹ ಕೆಲಸ ಮಾಡಬೇಕು ಇಂತಹ ಡೆವಲಪ್ಮೆಂಟ್ ವರ್ಕ್ಗಳು ಮಾಡಬೇಕಾಯಿತು ಅಂತ ಇದು ಕೋವಿಡ್ನ ಒಂದು ಸೋಂಕಿನ ಕಾಯಿಲೆ ಮತ್ತು
ಎಡೆಬಿಡದ ಮಳೆ ಇವೆಲ್ಲರ ಮಧ್ಯದಲ್ಲಿ ಮಾಡಲಿಕ್ಕೆ ಒಂದಿಷ್ಟು ಸವಾಲಿತ್ತು. ಈ ಸವಾಲು ಸಮಸ್ಯೆಗಳ ಮಧ್ಯದಲ್ಲೂ ಕಾರ್ಯವನ್ನು ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ಸೌಕರ್ಯಗಳನ್ನು, ವಾಟರ್ ಲೈನ್ಗಳನ್ನು ಮತ್ತು ಸ್ಯಾನಿಟರಿ ಲೈನ್ಗಳನ್ನು ಸಂಪೂರ್ಣವಾಗಿ ರಿಪ್ಲೇಸ್ ಮಾಡಿದ್ದೀವಿ. ಅಂಡರ್ಗ್ರೌಂಡ್ ಕೇಬಲಿಂಗ್ ಆಫ್ ಬೆಸ್ಕಾಮ್ ಲೈನನ್ನು ಮಾಡಿದ್ದೀವಿ, ವೈಎಫ್ಸಿ ಲೈನ್ಗಳು, ಈ ರೀತಿ ಹಲವಾರು ಸೌಕರ್ಯಗಳನ್ನೆಲ್ಲ ಮಾಡಿದ್ದೀವಿ. ಸಂತೋಷ ಇದೆ, ಸಮಾಧಾನ ಇದೆ, ಭಾಳ ಚೆನ್ನಾಗಿ ಮಾಡಿದ್ದೀವಿ. ಒಂದು ಆರೋಗ್ಯದಲ್ಲಿ ಒಂದು ಮಾದರಿ ಆರೋಗ್ಯ ಸೇವೆಗಳನ್ನು ಕೊಟ್ಟಿದ್ದೀವಿ ಮತ್ತು ಶಿಕ್ಷಣದಲ್ಲೂ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಿದ್ದೀವಿ. ಸರ್, ಕೆಲವೊಂದಿಷ್ಟು ಮಧ್ಯದಲ್ಲಿ ಅಶ್ವಥ್ ನಾರಾಯಣ್ ಅವರ ಮೇಲೆ ಕೆಲವು ಸ್ವಲ್ಪ ಮಟ್ಟಿನ ಅಸಮಾಧಾನ ಇತ್ತು. ಅಂದರೆ ರಸ್ತೆಗಳು ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ರಸ್ತೆಗಳು ಸಾಕಷ್ಟು ಹದಗೆಟ್ಟಿದ್ವು ಅನ್ನೋ ಒಂದು ಆರೋಪ ಇತ್ತು. ಇದನ್ನು ಯಾವ ರೀತಿ ಪ್ಯಾಚಪ್ ಮಾಡ್ತೀವಿ? ಈಗ ಇನ್ನೂ ನಮ್ಮ ಎಷ್ಟು ಕಿಲೋಮೀಟರ್ ರಸ್ತೆ ಇದೆಯೋ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡೋಂಥದ್ದು, ಪುನರ್ ನಿರ್ಮಾಣ ಮಾಡೋಂಥ ಕೆಲಸಗಳನ್ನು ಮಾಡಿದ್ದೀವಿ. ಏನಂದರೆ ಮೊದಲಿಂದ ವಾಟರ್ ಪೈಪ್ ಹಳೆ ಪೈಪ್ ಆಗೇ ಇರೋದನ್ನು ಸಂಪೂರ್ಣವಾಗಿ ಬದಲಾಯಿಸುವಂಥದ್ದು, ಮ್ಯಾನುವಲ್ಗಳನ್ನು ರಿಪೇರಿ ಮಾಡೋಂಥ ಸಂಪೂರ್ಣ ವಸ್ದಾಗ ಕಟ್ಟೋಂಥದ್ದು, ಸ್ಯಾನಿಟರಿ ಪೈಪು 33,000 ಇವತ್ತು ಔಟ್ ಸರ್ವಿಸ್ ಕನೆಕ್ಷನ್ ಕೊಟ್ಟಿದ್ದು, ಇದು ದೊಡ್ಡ ಕೆಲಸ ತೊಗೊಂಡಿದ್ದು ಕೈಗೆ, ಸಾಧಾರಣ ಕೆಲಸ ಅಲ್ಲ. 16 ವರ್ಷ ಮಾಡೋ ಕೆಲಸಗಳನ್ನು ಇವತ್ತು ಕೆಲವೇ ದಿನಗಳಲ್ಲಿ, ಕೆಲವೇ ಒಂದೂವರೆ ವರ್ಷದಲ್ಲಿ ಇದನ್ನು ಕೈಗೆತ್ಕೊಂಡು ಸಂಪೂರ್ಣವಾಗಿ ಜನಪರ್ವ ಮಾಡಿದ್ವಿ, ದೊಡ್ಡ ಸಾಧನೆಯನ್ನು ಮಾಡಿದ್ವಿ. ಇವೆಲ್ಲ ಸವಾಲಿನ ಮಧ್ಯದಲ್ಲೂ ಇವತ್ತು ನನ್ನ ಜನರಿಗೆ ಎಲ್ಲ ರೀತಿಯಾದಂಥ ಸೌಕರ್ಯ ಇರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮ ಹೆಗಲ ಮೇಲೆ ತಲೆ ಮೇಲೆ ಇದನ್ನೆಲ್ಲ ತಗೊಂಡು ಇವತ್ತು ಕೆಲಸವನ್ನು ಮಾಡಿದ್ದೀವಿ, ಜನಪರವಾಗಿ ಮಾಡಿದ್ದೀವಿ ಅಂತ ಭಾಳ ಅಭಿಮಾನದಿಂದ ಹೇಳ್ಬೋದು. ಭಾರತೀಯ ಜನತಾ ಪಾರ್ಟಿ ಕೋವಿಡನ್ನು ಹೇಗೆ ನಿರ್ವಹಣೆ ಮಾಡಿದ್ವಿ ಅಂತ ನೋಡಿದ್ದೀರಾ, ಅತಿವೃಷ್ಟಿನ ಹೇಗೆ ನಿರ್ವಹಣೆ ಮಾಡಿದ್ದೀವಿ, ಬರವನ್ನು ಹೇಗೆ ನಿರ್ವಹಣೆ ಮಾಡಿದ್ದೀವಿ, ಆರ್ಥಿಕ ವ್ಯವಸ್ಥೆಯನ್ನು ಹೇಗೆ ನಿರ್ವಹಣೆ ಮಾಡಿದ್ದೀವಿ. ಇವತ್ತು ಆರ್ಥಿಕ ಮುಗ್ಗಟ್ಟು ಎಲ್ಲ ಮುಂದುವರೆದ ರಾಷ್ಟ್ರದಲ್ಲೂ ಇವತ್ತು ಆರ್ಥಿಕ ಮುಗ್ಗಟ್ಟನ್ನು ನೋಡ್ತಾ ಇದ್ದೀರಾ. ಆದರೆ ನಮ್ಮ ಭಾರತದಲ್ಲಿ ಇವತ್ತು ಯಾವುದೇ ಆರ್ಥಿಕ ಮುಗ್ಗಟ್ಟಿಲ್ಲದೆ ಕೋವಿಡ್ ನಿರ್ವಹಣೆಯಲ್ಲೂ ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿದ್ದೀವಿ ಮತ್ತು ಎಲ್ಲರ ಕೈ ಹಿಡಿದಿದ್ದೀವಿ. ಮತ್ತು ಎಲ್ಲ ದೇಶದಲ್ಲೂ ತುಂಬ ಬೆಲೆ ಏರಿಕೆ ಆಗ್ತಿರುವಂಥದ್ದು, ಯುದ್ಧಗಳ ಮಧ್ಯದಲ್ಲಿ, ಕೋವಿಡಿನ ಮಧ್ಯದಲ್ಲಿ ಸಮಸ್ಯೆಗಳು ಹಲವಾರು, ಇವೆಲ್ಲರ ಮಧ್ಯದಲ್ಲೂ ಇವತ್ತು ಉತ್ತಮವಾಗಿರುವಂಥ ಆಡಳಿತವನ್ನು ಕೊಟ್ಟಿರುವಂಥದ್ದು ಇಡೀ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ. ಮತ್ತು ಈಗ ನೋಡ್ತಾ ಇದ್ದೀರಾ ಪಾಕಿಸ್ತಾನ್, ಶ್ರೀಲಂಕಾ, ನೇಪಾಳ, ಇನ್ನಿತರ ದೇಶಗಳು ಬೇರೆ ಬೇರೆ ಮುಂದುವರೆದ, ಚೈನಾ ಆಗಲಿ ಇನ್ನೊಂದು, ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ. ಇವತ್ತು ಭಾರತದಲ್ಲಿ ಇಂಥದ್ದು ಯಾವುದೇ ಗೊಂದಲವಿಲ್ಲದೆ, ಯಾವುದೇ ಸಮಸ್ಯೆಗಳಿಲ್ಲದೆ ಉತ್ತಮವಾಗಿ ನಿರ್ವಹಣೆ ಮಾಡಿರೋದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿನೇ ಜನಪರವಾಗಿರೋದು. ಮತ್ತೊಮ್ಮೆ ಅದನ್ನು ಅಧಿಕಾರಕ್ಕೆ ತರಬೇಕು ಅಂತ ನನ್ನ ನಾಡಿನ ಸಮಸ್ತ ಜನತೆಯಲ್ಲಿ ಬರುವಂಥ ಮುಂಬರುವಂಥ 23ರ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರಲಿ ಅಂತ ನಾನು ಸವಿನಯವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಇದಿಷ್ಟು ಇಲ್ಲಿನ ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಅವರ ಮಾತು. ನೋಡಿದಲ್ಲ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯವನ್ನು, ಸಾಕಷ್ಟು ಮಂದಿಯನ್ನು ಮಾತಾಡಿಸಿದ್ವಿ, ಸಾಕಷ್ಟು ವಾರ್ಡ್ಗಳಿಗೂ ಸಹ ವಿಸಿಟನ್ನು ಕೊಟ್ವಿ. ಎಲ್ಲರೂ ಸಹ ಎರಡು ಪಕ್ಷಗಳ ಪರ ಮಾತನಾಡಿದರು. ಇಲ್ಲಿ ಪ್ರಮುಖವಾಗಿ BJPಯಿಂದ ಶಾಸಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಅವರ ಪರ ಸ್ವಲ್ಪ ಮಟ್ಟಿಗೆ ಒಲವನ್ನು ತೋರಿಸಿದರು. ಕಾಂಗ್ರೆಸ್ಸು ಅಂತಹ ಕ್ಯಾಂಡಿಡೇಟ್ಗಳು ಇಲ್ಲಿಲ್ಲ, 2 ವರ್ಷ ಅಥವಾ 1 ವರ್ಷ ಮುಂಚೆನೇ ಕ್ಯಾಂಡಿಡೇಟ್ಗಳನ್ನು ಕಾಂಗ್ರೆಸ್ ರೆಡಿ ಮಾಡಬೇಕಾಯಿತು. ಈಗ ಕ್ಯಾಂಡಿಡೇಟ್ಗಳನ್ನು ರೆಡಿ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ, ಅದು ವರ್ಕೌಟ್ ಆಗಲ್ಲ ಅನ್ನೋದು ಸಹ ಕೆಲವು ಮತದಾರರ ಅಭಿಪ್ರಾಯ. ಕ್ಯಾಮ್ರಾಮನ್ ಶರತ್ ಜೊತೆ ರಾಘವೇಂದ್ರ, ಪವರ್ TV, ಬೆಂಗಳೂರು.